ಒಂಬತ್ತು ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರ ಆತ್ಮೀಯರು ಅಂದ್ಕೊಂಡವ್ರು ಒಬ್ಬೊಬ್ಬರಿಗೆ ಹೊಡೆತ ಬೀಳ್ತಾ ಇದೆ. ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಯಡಿಯೂರಪ್ಪ ಅವರು ಕೊಡಲಿಲ್ಲ. ಇವತ್ತು ಅಮಿತ್ ಶಾ ನಾನೇ ಕ್ಯಾಪ್ಟನ್, ಸೂಪರ್ ಕ್ಯಾಪ್ಟನ್, ಎಂಪರರ್ ಇಸ್ ನರೇಂದ್ರ ಮೋದಿ. ಕೂದ ಪರಿವಾರನೇ ಯಡಿಯೂರಪ್ಪನವ್ರು ಡಂಪ್ ಮಾಡಕ್ ಟ್ರೈ ಮಾಡ್ತಾ ಇದೆಯೋ ಇಲ್ಲೋ ಅಟ್ಟೆ ದಂಡಿತ 101%. ಇದೇ ಬಿಜೆಪಿ ಸರ್ಕಾರ ಹಿಂದುತ್ವವನ್ನು ತುಳಿಯುವಂತ ಕೆಲಸವನ್ನ ನೀವು ಮಾಡಿದಿರಿ. ಯಡಿಯೂರಪ್ಪನವರಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರು. ಹಾಗಾದ್ರೆ ಯಡಿಯೂರಪ್ಪನವರು ನೀವು ಅಸಲು ಅಂತ ಹೇಳಬೇಕಾಗಿತ್ತಲ್ವಾ? ನನಗೇನು ರಾಹುಲ್ ಗಾಂಧಿ ದೊಡ್ಡ ನಾಯಕ ಅನ್ನೋದು ನನಗೆ ಕಾಣ್ತಾ ಇಲ್ಲ. ರಾಹುಲ್ ಗಾಂಧಿ ಸ್ಟಾರ್ ವ್ಯಾಲ್ಯೂ, ಅವ್ನ ಐಕಾನ್ ಆಗಿದ್ದಾರೆ. ಜೆಡಿಎಸ್ ನ ಮೇಲೆ ಹೆಚ್ಚು ಫೋಕಸ್ ಮಾಡಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಪ್ರತಿ ಬಾರಿ ಚುನಾವಣಾ ಸಂದರ್ಭದಲ್ಲಿ ಕಮ್ಯುನಲ್ ರೈಟ್ ಮತ್ತು ಧರ್ಮ ರಾಜಕ್ಕೆ ಯಾಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿ ನೀವು ಉತ್ತರ ಕೊಡಿ. ಇಲೆಕ್ಷನ್ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಹೋಗ್ತಾರೆ. ಸ್ಟ್ರಾಟಜಿಕ್ ಆಗಿ ಅದನ್ನ ರಾಜಕೀಯ ತಂತ್ರದ ಒಂದು ಭಾಗವಾಗಿ ಮುಂದಕ್ಕೆ ನುಗ್ಗಿ ಮಾಡೋದಿದೆಯಲ್ಲ, ಇದು ಬಹಳ ಅಪಾಯಕಾರಿ. ಈ ಧಾರ್ಮಿಕ ಲಾಂಛನಗಳನ್ನ ಮೊದಲು ಬ್ಯಾನ್ ಮಾಡಬೇಕು, ಅದಕ್ಕೆ ಸಿದ್ಧ ಇರು. ಎರಡು ಕ್ಷೇತ್ರಗಳು ಸೋತ್ರ ನಿಮ್ಗೆ ನಾಲಾಯಕ ಅಂದ್ರೆ ಬಿಡಿ ಸರ್, ನಿಮ್ಗೆ ಯಾಕೆ ಬಿಜೆಪಿ ಜೆಡಿಎಸ್ ಒಳ ಒಪ್ಪಂದ ಅರಿಯೋದೆಲ್ಲ ಇಷ್ಟೇ ಗೊತ್ತಿದೆ. ದೇವೇಗೌಡರಿಗೆ ಕುಮಾರಸ್ವಾಮಿಗಳಿಗೆ ಎಷ್ಟು ಶಬ್ದ ಗೊತ್ತು ಅನ್ನೋದು ನಾವು ಚರ್ಚೆ ಮಾಡಬಹುದು. ಅವರು ಇಂದಿಲ್ಲ ನಾಳೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಾಂಗ್ರೆಸ್ ಓಟ್ ಕೊಡ್ರಿ ಅಂತ ಹೇಳೋದಕ್ಕೇನೆ ಅವರಿದ್ದಾರೆ ಅಂತ ನಾ ಹೇಳಿ. ಸ್ವಾಮಿಗಳನ್ನ ಎಳಕಡೆ ತಂದು ರಾಜಕೀಯ ಮಾಡಿದವ್ರೆ.